ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈ ನವರಾತ್ರಿಯಲ್ಲಿ ಕೆಲವೊಂದು ನೀವು ಚಿಕ್ಕ ಪುಟ್ಟ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಒಂದು ಹಣದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬಹುದು ಫಸ್ಟ್ ಒಂದು ಏನಪ್ಪ ಅಂತಂದರೆ ಪ್ರತಿ ದಿವಸ ನೀವು ಶ್ರೀ ಸೂಕ್ತ ಹೇಳ್ಕೋಬೇಕು ಶ್ರೀ ಸೂಕ್ ಸೂಕ್ತವನ್ನು ನೀವು ಹೇಳಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಹೋಗುತ್ತೆ ಮನೆಯಲ್ಲಿ ಒಂದು ಸಂತೋಷ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಬಡತನ ದೂರವಾಗ್ತಾ ಹೋಗುತ್ತದೆ ಇದನ್ನು ಪ್ರತಿ ಈ ನವರಾತ್ರಿ ಅಲ್ಲದೇ ಪ್ರತಿ ಶುಕ್ರವಾರ ಶುಕ್ರವಾರ ನೀವು ಈ ಒಂದು ಶ್ರೀ ಸೂಕ್ತನ ಹೇಳ್ಕೊಳ್ಳೋದನ್ನ ಪದ್ಧತಿನ ರೂಢಿ ಮಾಡ್ಕೊಳ್ಳಿ ಅಷ್ಟಲ್ಲದೇ ಅಮಾವಾಸ್ಯೆ ಹುಣ್ಣಿಮೆ ಈ ಸಮಯದಲ್ಲೂ ಕೂಡ ನಾವು ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಂದು ಒಳ್ಳೆಯ ಫಲ ಸಿಗ್ತಾ ಹೋಗುತ್ತದೆ ನಿಮ್ಮ ಆಸೆಗಳು ಯಾವುದೇ ಇರಲಿ ಎಲ್ಲವೂ ಕೂಡ ಈಡೇರ್ತಾ ಹೋಗುತ್ತದೆ ಇದು ಈಗಾಗಲೇ ನಿಮ್ಗೆ ಹೇಳಿದಾಗ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಜೊತೆಲಿ ಈ ದೀಪಾವಳಿ ಹಬ್ಬ ಬರುತ್ತೆ ಆಮೇಲೆ ನವರಾತ್ರಿಯಲ್ಲಿ ಅಂತೂ ತುಂಬಾನೇ ಶುಭ ಶುಭ ಸಮಯ ಇದು ಈ ಒಂದು ಸಮಯದಲ್ಲಿ ಬಿಡೋದಕ್ಕೆ ಹೋಗಬೇಡಿ ಶ್ರೀ ಸೂಕ್ತವನ್ನು ಹೇಳಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಅದರ ಪಿ ಡಿ ಎಫನ್ನು ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನೀವು ಅದನ್ನ ನೋಡ್ಕೊಳ್ಳಿ ನಂತರದಲ್ಲಿ ಮತ್ತೊಂದು ಪರಿಹಾರ ಏನಪ್ಪಾ ಅಂತಂದ್ರೆ ಈಗ ಜೀವನದಲ್ಲಿ ತುಂಬಾ ಕಷ್ಟಗಳಿರುತ್ತೆ ಅಡೆತಡೆಗಳು ಹೆಚ್ಚಾಗ್ತಾ ಇರುತ್ತೆ ಪರಿಹಾರನೇ ಸಿಗ್ತಾ ಇಲ್ಲಪ್ಪ ಏನು ಮಾಡೋದು ಅಂತ ನೀವು ಅಂದ್ಕೊಳ್ತಾ ಇದ್ರೆ ಈ ನವರಾತ್ರಿಯಲ್ಲಿ ನೀವು ಹೇಗಿದ್ರೂ ಈಗ ದುರ್ಗಾ ಸಪ್ತಶತಿ ಹೇಳ್ಕೊಳ್ತಾ ಇರ್ತೀರಿ ಬೆಳಗ್ಗೆ ಒಮ್ಮೆ ಹೇಳ್ಕೊಳ್ತೀರಿ ಹಾಗೆ ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ನೀವು ದುರ್ಗಾ ಸಪ್ತಶತಿಯನ್ನು ಹೇಳ್ಕೊಂಡು ನಂತರದಲ್ಲಿ ನೀವು ಒಂದು ಬೌಲನ್ನು ತೆಗೆದುಕೊಳ್ಳಿ ಮಣ್ಣಿನ ಮಣ್ಣಿನ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಏಳು ಅಥವಾ ಐದು ಲವಂಗವನ್ನು ಹಾಕಿ ಅದ್ರ ಜೊತೇಲಿ ಒಂದು ಮೂರು ಯಾಲಕ್ಕಿಯನ್ನು ಹಾಕಿ ಹಾಕ್ಬಿಟ್ಟು ಕರ್ಪೂರವನ್ನು ಇಟ್ಟು ಹಚ್ಚಿಬಿಟ್ಟು ಅದ್ರ ಹೊಗೆಯನ್ನು ಇಡೀ ಮನೆ ಫುಲ್ಲು ತೋರಿಸ್ಬೇಕು ತೋರಿಸ್ಕೊಳ್ತಾ ತೋರಿಸ್ಕೊಳ್ತಾ ನೀವು ಅಮ್ಮನವರ ನೆಂಪು ಮಾಡಿಕೊಂಡು ನೀವು ನಂತರದಲ್ಲಿ ಕೊನೆಯಲ್ಲಿ ತೆಗೆದುಕೊಂಡು ಬಂದು ನೀವು ದೇವರ ಮನೆಯಲ್ಲಿ ಇಡಿ ಅದ್ರ ಹೊಗೆ ಹಾಗೇ ಇರಬೇಕು ಸಂಪೂರ್ಣವಾಗಿ ಅದು ಹುರಿದು ಹೋಗೋ ತನಕ ಆ ಧೂಪದ ಹೊಗೆ ಮತ್ತು ಅದರ ಗಮ ಹಾಗೇ ಇರಬೇಕು ಆ ರೀತಿಯಾಗಿ ನೀವು ನವರಾತ್ರಿ ಹಬ್ಬವನ್ನು ಮುಗಿಯೋವರೆಗೂ ನೀವು ಅದನ್ನು ಆಚರಣೆ ಮಾಡ್ತಾ ಬನ್ನಿ ನಿಮಗೆ ಒಂದು ಹಣದ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಅಂದ್ಕೊಂಡಿದ್ದು ಕೂಡ ಈಡೇರ್ತಾ ಹೋಗುತ್ತದೆ ನಂತರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಶನಿವಾರ ಈ ಥರ ಈ ರೀತಿ ಇದ್ದಾಗ ನೀವು ಈ ಸಮಯದಲ್ಲಿ ಸಂಜೆ ಹೊತ್ತು ಈ ರೀತಿಯ ಒಂದು ಧೂಪವನ್ನು ಹಾಕಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಆದರೆ ದುರ್ಗಾ ಸಪ್ತಶತಿ ಹೇಳ್ಕೊಂಡು ಒಂದು ಪ್ರಸಾದ ಅಂತ ಏನಾದರೂ ಇಡಲೇಬೇಕು ನೀವು ಒಂದು ಕಲ್ಸಾಕ್ರೆ ಅಥವಾ ಒಂದು ಲೋಟ ಇಡಿ ಪರವಾಗಿಲ್ಲ ಹಾಲನ್ನು ಇಟ್ಟು ಅಥವಾ ಪಾನಕ ಒಂದು ನಿಂಬೆಣ್ಣು ಬೆಲ್ಲವನ್ನು ಹಾಕಿ ಪಾನಕ ಮಾಡಿಕೊಂಡು ಕೋಳಿ ಪಾನಕವನ್ನು ಏನಾದರೂ ಒಂದು ಪ್ರಸಾದ ಅಂತ ಇಡಲೇಬೇಕು ಒಂದು ದುರ್ಗಾ ಸಪ್ತಶತಿ ಹೇಳ್ಕೊಂಡು ಒಂದು ಪ್ರಸಾದವನ್ನು ಇಟ್ಟು ಈ ಧೂಪವನ್ನು ಹಾಕಿ ನಿಮಗೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಹಣದ ಕಷ್ಟಗಳು ಏನೇ ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ನೀವು ಪರಿಹಾರ ಮಾಡ್ಕೋಬೋದು ನಂತರದಲ್ಲಿ ಮತ್ತೊಂದು ಪರಿಹಾರ ಏನಪ್ಪಾ ಅಂತಂದರೆ ಈಗ ಶ್ರೀ ಸೂಕ್ತ ಹೇಳ್ಕೊಡ್ತಿರಲ್ಲ ಆ ಸಮಯದಲ್ಲಿ ಎರಡು ಬಿಳೆದೆಲೆ ತೆಗೆದುಕೊಳ್ಳಿ ಸಾಕು ಎರಡು ಬೆಳೆದೆಲೆ ಮತ್ತು ಅದ್ರ ಮೇಲೆ ಗುಲಾಬಿ ಹೂವನ್ನು ಇಡಿ ಗುಲಾಬಿ ಹೂವು ಮತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಸಕ್ಕರೆ ಸಕ್ಕರೆ ಮತ್ತೆ ಒಂದು ಎರಡು ಲವಂಗ ಮತ್ತು ಅಷ್ಟನ್ನು ನೀವು ದೇವರ ಮುಂದೆ ಇಟ್ಟು ಒಂದು ಕೈಯಲ್ಲಿ ಇಡ್ಕೊಳ್ಳಿ ಆ ವಿಳೆದಲ್ಲೇ ನಾನು ಆ ಒಂದು ತಾಮೂಲವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಅಮ್ಮನವರ ಬಳಿ ಕೇಳ್ಕೊಳ್ಳಿ ನನಗೆ ಈ ಥರ ಹಣದ ತೊಂದರೆ ಇದೆ ನಿವಾರಣೆ ಮಾಡಿಕೊಡು ಅಂತೇಳಿ ನೀವು ಅದನ್ನು ದೇವರ ಮುಂದೆ ಇಟ್ಟು ನೀವು ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬಾ ಫಲ ಸಿಗ್ತಾ ಹೋಗುತ್ತದೆ ಅದರಿಂದ ಭಾಳನೇ ಚೇಂಜಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ನೀವು ಮಾಡ್ತಾ ಹೋಗಿ ನಿಮ್ಮಲ್ಲೇ ಬದಲಾವಣೆಗಳಾಗುತ್ತೆ ಆಮೇಲೆ ನೀವೇ ನನಗೆ ಮೆಸೇಜ್ ಮಾಡ್ತಾ ಹೋಗ್ತೀರಾ ಈ ರೀತಿಯಾಗಿ ನನ್ನ ಸಣ್ಣ ಪುಟ್ಟ ಪರಿಹಾರಗಳು ಮೂರು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತು ತಿಳಿಸಿಕೊಟ್ಟಿರೋಂಥ ಪರಿಹಾರ ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಸೊ ನಾನು ಇವತ್ತು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಯಾಕಂದರೆ ತುಂಬ ಜನ ಕಷ್ಟದಲ್ಲಿ ಇರ್ತೀರಿ ನಮಗೆ ದುಡ್ಡು ನಿಲ್ತಾನೇ ಇರೋದಿಲ್ಲ ಅಂತ ಹೇಳ್ತಾ ಇರ್ತೀರಿ ಆಮೇಲೆ ವ್ಯಾಪಾರ ನಡೀತಾ ಇಲ್ಲ ಅಂತ ಹೇಳ್ತಿರ್ತೀರಿ ಇಂಥದಕ್ಕೆಲ್ಲೂ ಇದು ಒಂಥರ ಚಿಕ್ಕ ಪುಟ್ಟ ಪರಿಹಾರ ಅನ್ಕೋಬೋದು ಇವೆಲ್ಲವೂ ನೀವು ಮಾಡ್ತಾ ಬಂದಾಗ ಕಷ್ಟ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನೀವು ಕಾಣ್ತಾ ಹೋಗ್ತೀರಿ ಹಾಗೆಯೇ ಕಮೆಂಟ್ ಮಾಡೋದು ಮಾಡ ಮರಿಬೇಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು